2021 ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಗೆ ಒಂದು ಸೆಕ್ಷನ್ ಸಿ ನಲ್ಲಿ ಒಂದು ಕ್ವಶನ್ ಇದೆ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ವೀರಣ್ಣ ಲಿಮಿಟೆಡ್ ಆಸ್ ಆನ್ 31st March 2019. ಅಸೆಟ್ಸ್ ಕೊಟ್ಟಿದ್ದಾರೆ, ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್ 9 lakhs, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರಿಸರ್ವ್ಸ್, ಕರೆಂಟ್ ಲಯಬಿಲಿಟಿ ಬಿಪಿ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಮೈನಾರಿಟಿ ಓಲ್ಡ್ 40% ಆಫ್ ಶೇರ್ಸ್ ಆಫ್ ವೋಟಿಂಗ್ ರೈಟ್ ಅಂಡ್ ಶೇರ್ಸ್ ಇನ್ ವೀರಣ್ಣ ಲಿಮಿಟೆಡ್. ಸಿ, ವೀರಣ್ಣ ಲಿಮಿಟೆಡ್ ಏನ್ ಮಾಡ್ತಾ ಇದ್ದಾನೆ, ಸೇಲ್ ಮಾಡ್ತಾ ಇದ್ದಾನೆ. ಅವ್ನು 40% ಉಳಿಸ್ಕೊಂಡು ಆ ಪರ್ಚೇಸಿಂಗ್ ಕಂಪ್ನಿಗೆ 60% ಟ್ರಾನ್ಸ್ಫರ್ ಮಾಡಿದ್ದಾನೆ. ಆನ್ 31st August 2018, ಆನ್ ದಟ್ ಡೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ವೀರಣ್ಣ ಸ್ಟೂಡ್ ಅಟ್ 50,000, ರಿಸರ್ವ್ಸ್ ಅಸ್ 1 lakh ಅಂಡ್ ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಸ್ 4 lakh, ಪ್ಲಾಂಟ್ ಅಂಡ್ ಮಿಷನರಿ ಇಸ್ 4 lakhs, ವಿಚ್ ಆರ್ ಟು ಬಿ ಬ್ರಾಟ್ ಇನ್ ಟು ಬುಕ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆಫ್ ಪಾರ್ಟೀಸ್, ಡಿಪ್ರಿಸಿಯೇಷನ್ ಟು ಬಿ ಇಗ್ನೋರ್ಡ್, ಕ್ಯಾಲ್ಕುಲೇಟ್ ಎನ್ಸಿಎ ಆಸ್ ಪರ್ INDS 110 ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕು, ಕರೆಕ್ಟಾ? ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕು ಅಂದ್ರೆ 100% ಅಲ್ಲಿ ವೀರಣ್ಣ ಎಷ್ಟು ಉಳಿಸ್ಕೊಂಡಿದ್ದಾನೆ, 40%, ಇನ್ನು 50% ಪರ್ಚೇಸಿಂಗ್ ಕಂಪನಿ ತಗೊಂಡೋಗ್ತಾ ಇದೆ. ಹಾಗಾದ್ರೆ ರೇಷಿಯೋ 6:4 ಅಥವಾ 3:2, ಕರೆಕ್ಟಾ? ಸೊ ಇದು ರೇಷಿಯೋ ಬಂತು ಫಸ್ಟ್ ಸ್ಟೆಪ್ ನಲ್ಲಿ. ಸೆಕೆಂಡ್ ಸ್ಟೆಪ್ ನಲ್ಲಿ ಈಗ ಇದೇ ತರನೇ ನಾವೇನ್ ಮಾಡಂದ್ರೆ ಟೋಟಲ್ ಕ್ಯಾಪಿಟಲ್ 9 lakh rupees ಇದೆ. ಎಷ್ಟಿದೆ? 9 lakh. ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ? 9 lakh rupees ಇದೆ. ಈ 9 lakhs ಅಲ್ಲಿ 60% ಎಷ್ಟು ಬರುತ್ತೆ? 5 lakh 40,000. ಇದೆಷ್ಟು ಬರುತ್ತೆ? 3 lakh 60,000 rupees ಬರುತ್ತೆ, ಕರೆಕ್ಟ್? ಅದನ್ನು ಶೇರ್ ಮಾಡ್ಬಿಟ್ಟಿದೀವಿ. ಈಗ ಸೆಕೆಂಡ್ ಸ್ಟೆಪ್ ಬರೋಣ. ಸೆಕೆಂಡ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ನೋಡಿ. ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು? ಪ್ರಾಫಿಟ್ಸ್ ಅರ್ನ್ಡ್ ಆನ್ ಆರ್ ಬಿಫೋರ್ ದ ಡೇಟ್ ಆಫ್ ಪರ್ಚೇಸ್, ಹೌದಾ? ಅಂದ್ರೆ ಯಾವುದೇ ರಿಸರ್ವ್, ಯಾವುದೇ ಪ್ರಾಫಿಟ್ ಪರ್ಚೇಸ್ ಮಾಡೋದಕ್ಕೆ ದಿನ ಅಥವಾ ಅದರ ಹಿಂದೆ ಏನೇ ಇದ್ರೂ ಅದೆಲ್ಲ ಎಲ್ಲಿ ಬರುತ್ತಂತೆ? ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಬರುತ್ತಂತೆ. ಇಲ್ಲಿ ನಮ್ ಕ್ವಶನ್ ಅಲ್ಲಿ ಏನ್ ಪಾಯಿಂಟ್ ಕೊಟ್ಟಿದ್ದಾನೆ ಅಂದ್ರೆ ಜನರಲ್ ರಿಸರ್ವ್, ಓಕೆನಾ, ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾನೆ ಎಷ್ಟು, 1 lakh rupees ಜನರಲ್ ರಿಸರ್ವ್ ಇರ್ತಂತೆ. ಎಷ್ಟಿರ್ತಂತೆ? 1 lakh rupees ಯಾವತ್ತು? ಪರ್ಚೇಸ್ ಮಾಡೋ ಹಿಂದಿನ ದಿವಸ, ಓಕೆನಾ? ಹಾಗೆ ಪಿ ಎಂಡ್ ಎಲ್ ಅಕೌಂಟ್ ಎಷ್ಟಿತ್ತಂತೆ? 50,000 rupees ಇತ್ತಂತೆ, ಕ್ಲಿಯರ್? ಸೊ ಇವೆರಡೂ ಕೂಡ ಪರ್ಚೇಸ್ ಮಾಡೋ ಹಿಂದಿನ ದಿನಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ ಅಲ್ಲಿ ಬಿಗಿನಿಂಗ್ 1/4/17, ಎಂಡಿಂಗ್ 31st March 2018, ಕರೆಕ್ಟ್ ಆಯ್ತು? ಇಲ್ಲ, 18/19 ಅಂತ ಆಗ್ತಿದ್ಯಾ? 18/19, 1/4/2018 to 31st. ಅವ್ನ್ ಪರ್ಚೇಸ್ ಮಾಡಿರೋ ಡೇಟ್ ಯಾವುದು? 31st August 2018. ಅಂದ್ರೆ ಇದರ ಹಿಂದಿನ ದಿನ ಇರ್ತಕ್ಕಂಥ ಎಲ್ಲಾ ರಿಸರ್ವ್ಸ್, ಎಲ್ಲಾ ಪ್ರಾಫಿಟ್ಸ್ ಇಲ್ಲಿಗೆ ಬರುತ್ತೆ. ಆದ್ರೆ 1st of September 2018 ಇಂದ 31st March ವರೆಗೂ ಏನ್ ಬರುತ್ತೆ, ಅದು ಎರಡೂ ಕಂಪನಿಗಳು ಸೇರ್ಕೊಂಡು ಕೆಲಸ ಮಾಡಿರುತ್ತೆ. ಹಾಗಾದ್ರೆ ನಮ್ಗೆ ಟೋಟಲ್ ಅಮೌಂಟ್ ಏನಿದು, ಟೋಟಲ್ ಅಮೌಂಟ್ ಆಫ್ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋದು, ಟೋಟಲ್ ರಿಸರ್ವ್ ಬಂದು 2,50,000 ಇದೆ. ಈ 2,50,000 ಅಲ್ಲಿ 1 lakh rupees ಏನಂತೆ, ಹೋದ ವರ್ಷದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನು ಉಳಿದಿರೋದು ಎಷ್ಟಿರುತ್ತೆ? 1,50,000 ಇರುತ್ತೆ, ಕರೆಕ್ಟ್? ಇದು ಏನ್ ರೇಷನ್ ಹಂಚಬೇಕು? 3:10, ಏನ್ ಮಾಡಿದ್ರು ನಮ್ಗೆ ಏಪ್ರಿಲ್ ಟು ಆಗಸ್ಟ್ ಅಂತ ಹೇಳಿದ್ರೆ ಎಷ್ಟು ತಿಂಗಳು ಬರುತ್ತೆ? 5 months ಬರುತ್ತೆ. 5/12 ಎಷ್ಟು ಬರುತ್ತಪ್ಪ? 62,500 rupees ಏಪ್ರಿಲ್ ಟು ಆಗಸ್ಟ್, ಏಪ್ರಿಲ್ ಟು ಆಗಸ್ಟ್ ಬರುತ್ತೆ. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಟ್ಟು ನಮ್ಮ ಹತ್ರ 4 lakh rupees ಇದೆ. 4 lakh rupees ಪ್ರಾಫಿಟ್ ಅಲ್ಲಿ ಎಷ್ಟು? 50,000 rupees ಹೋದ ವರ್ಷದ್ದು. ಹಾಗಾದ್ರೆ ಈ ವರ್ಷದ್ದು ಎಷ್ಟಾಗುತ್ತೆ? 3,50,000 ಆಗುತ್ತೆ. ಇದರಲ್ಲೂ ಕೂಡ ಏನ್ ಮಾಡ್ಬೇಕಾಗುತ್ತೆ? 5/12 ಐದು ತಿಂಗಳದ್ದು ಎಷ್ಟು? 1,45,833. ಇದು ಏನು? ಫ್ರೀ ಅಕ್ವಿಸಿಷನ್, ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಇರತಕ್ಕಂತ ಪ್ರಾಫಿಟ್ಸ್, ರಿಸರ್ವ್ಸ್, ಕರೆಕ್ಟಾ? ಈಗ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಕ್ಚುಲ್ ಆಗಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮಗೆ ಎಷ್ಟಿದೆಯಪ್ಪ ಅಂದ್ರೆ 6 lakhs ಇದೆ. ಅದನ್ನ
ಪರ್ಚೇಸ್ ಮಾಡೋ ಡೇಟ್ ಅಲ್ಲಿ ವಿ ವ್ಯಾಲ್ಯೂ ಮಾಡಿದಾಗ ಅದರ ಮೇಲೆ ಎಷ್ಟಿದೆ ಅಂತೆ ಬರೀ 4 lakhs ಇದೆಯಂತೆ ಹಾಗಾದ್ರೆ 2 lakh rupees ನಮ್ಗೆ ಏನಾಯ್ತು ಲಾಸ್ ಆಯ್ತು ನೋಡಿ ಪ್ರಾಫಿಟ್ ಬಂದ್ರೆ ಹೆಂಗೆ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಹಾಕ್ತೀವಿ ಲಾಸ್ ಬಂದ್ರೂ ಕೂಡ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲೇ ಹಾಕ್ಬೇಕಾಗುತ್ತೆ ಅರ್ಥ ಆಯ್ತಾ ಹಾಗೆ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆ ಅಂತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 lakhs ಇದೆಯಂತೆ ಅದರದ್ದು ಈಗ ಎಷ್ಟು ವ್ಯಾಲ್ಯೂ ಮಾಡಿದಾನೆ 4 lakhs ಮಾಡಿದಾನೆ ಅಲ್ಲಿ ಎಷ್ಟಾಯ್ತು ಪ್ರಾಫಿಟ್ 2 lakhs ಆಯ್ತು ಕರೆಕ್ಟ್ ಇದು ಪ್ರಾಫಿಟ್ ಪ್ಲಸ್ ಆಗ್ತಾ ಇದೆ ಹಾಗಾದ್ರೆ ಒಂದು ಅಸೆಟ್ ಕಡಿಮೆ ಆಗಿದೆ ಒಂದು ಅಸೆಟ್ ಜಾಸ್ತಿ ಆಗಿದೆ ಈಗ ಟೋಟಲ್ ಅಮೌಂಟ್ ಇವೆರಡು ಪ್ಲಸ್ ಮೈನಸ್ ಹೋಗಿ ಬಿಡಿ ಇನ್ನು 4 ಐಟಂ ಕ್ಯಾಲ್ಕುಲೇಟ್ ಮಾಡಿ 358,333 ಈ ಕ್ಯಾಪಿಟಲ್ ಪ್ರಾಫಿಟ್ ಏನಿದೆ 358,333 ಅದು 3:2 ರೇಷಿಯೋ ನಲ್ಲಿ ಮೆಜಾರಿಟಿ ಕಂಪನಿಗೆ ಮತ್ತೆ ಬೀರಣ್ಣ ಮೆಜಾರಿಟಿ ಮೈನರ್ ಕಂಪನಿಗೆ ಹಾಕ್ಬೇಕು ಎಷ್ಟು ಬರುತ್ತಪ್ಪ 3,58,333 × 3 / 5 ಯಾರಿಗೆ ವೀರಣ್ಣನು ಬರುತ್ತೆ 8 ಅಲ್ಲಿ 3 5 ಅಲ್ಲಿ 4 1,43,333 ಬರುತ್ತೆ ಕರೆಕ್ಟ್ ಅಲ್ಲಿಗೆ ಕ್ಯಾಪಿಟಲ್ ಪ್ರಾಫಿಟ್ ನ ಇಬ್ಬರಿಗೂ ಕೂಡ ಹಂಚಿದೀವಿ ಟೋಟಲ್ ಇಷ್ಟು ಬಂದಿದೆ ಇನ್ನು ಮೂರನೇ ಪಾಯಿಂಟ್ ಕ್ಯಾಲ್ಕುಲೇಷನ್ ಆಫ್ ಏನದು ರೆವಿನ್ಯೂ ಪ್ರಾಫಿಟ್ ನೋಡಿ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ನಮಗೆ ಒಟ್ಟು ಏನೇನಿದೆ ಅಂದ್ರೆ ಜನರಲ್ ರಿಸರ್ವ್ ಇದೆ ಜನರಲ್ ರಿಸರ್ವ್ ಟೋಟಲ್ 1,50,000 ಇರೋದು ಅದು 1 lakh ಏನಾಯ್ತು ಹೋದ ವರ್ಷದ್ದು ಇನ್ 1,50,000 ಈ ವರ್ಷದ್ದು ಈ 1,50,000 ಏಳು ತಿಂಗಳು ಯಾವಾಗಿಂದ ಸೆಪ್ಟೆಂಬರ್ 18 ಇಂದ ಮಾರ್ಚ್ 19 ಗೆ ಏಳು ತಿಂಗಳು ಎಷ್ಟಪ್ಪ ಬರುತ್ತೆ 87,500 ಬರುತ್ತೆ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟೋಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 4 lakhs ಅದರಲ್ಲಿ 50,000 ಏನಾಗಿತ್ತು ಹೋದ ವರ್ಷದ್ದಾಗಿತ್ತು ಈ ವರ್ಷದ ಎಷ್ಟಿದೆ 3,50,000 ಈ 3,50,000 ನಲ್ಲಿ 5 months ಪ್ರೀ ಅಕ್ವಿಷನ್ 7 months ಏನಾಗುತ್ತೆ ಪೋಸ್ಟ್ ಅಕ್ವಿಷನ್ ಎಷ್ಟು ಬರುತ್ತೆ 2,04,167 ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ ಇದು 667,119,2,91,667 ಇದನ್ನ ಏನ್ ಮಾಡಬೇಕು 3:2 ರೇಷಿಯೋ ನಲ್ಲಿ ಇಬ್ಬರಿಗೂ ಹಂಚಬೇಕು ಎಷ್ಟೆಷ್ಟು ಬರುತ್ತೆ ಹೇಳಿ 1,75,000 ಇನ್ನ 1,16,667 ಕರೆಕ್ಟ್ ಈಗ ನಮಗೇನ್ ಬೇಕು ಎನ್ಸಿಐ ಬೇಕು ಎನ್ಸಿಐ ಬೇಕು ಅಂದ್ರೆ ವೀರಣ್ಣ ಮೈನಾರಿಟಿ ಕಂಪನಿ ಟೋಟಲ್ ಮಾಡಬೇಕು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 10, 1, 2, 6, 6, 6, 12, 1, 2, 3, 3, 3, 6 ಎಷ್ಟು ಬರ್ತಾ ಇದೆಯಪ್ಪ 2,06,20,000 ಇದನ್ನೇನಂತ ಕರೆಯೋಣ ಎನ್ಸಿಐ ಅಥವಾ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರೀತೀವಿ ಇಷ್ಟಕ್ಕೆ ನಿಮಗೆ 8 marks ಬರುತ್ತೆ ಅರ್ಥ ಆಯ್ತಾ ನಮ್ಗೆ ಪರ್ಚೇಸಿಂಗ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಡದೇ ಇದ್ರು ಬರೀ ಸೆಲ್ಲಿಂಗ್ ಕಂಪನಿ ಇದು ಮೈನಾರಿಟಿ ಕಂಪನಿ ಕೊಟ್ಟರು ಕೂಡ ಎನ್ಸಿಐ ಈ ತರ ಕ್ಯಾಲ್ಕುಲೇಟ್ ಮಾಡ್ತದೆ ಅರ್ಥ ಆಯ್ತಾ ವೆರಿ ಇಂಪಾರ್ಟೆಂಟ್ ಅಸೆಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಪರ್ಚೇಸ್ ಮಾಡೋ ಡೇಟ್ ಅಲ್ಲಿ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡಿ ಗೊತ್ತಾ